हेलो फ्रेंड्स, दिस इज राहुल बिडनाल। इवन नोड़ता इदारे राहुल बिडनाल एजुकेशन यूट्यूब चैनल। इवन वीडियो द्वितीय पीयूसी इतिहास यार फेल आगिद्रा इल्लप्प नमगे इंपार्टेंट क्वेश्चन अन्न कोट्बिडि नावु आरामागि ओदि पास आग्तीवि अन्नोरु ई ओंदु वीडियोन पूर्तियागि नोडबेकु। इदरल्ली तुंबा इंपार्टेंट क्वेश्चन अन्न हेळ्ता इद्दाने। नडिरे आगिद्रे शुरु माडोदक्किंत मुंचे नम्म चानल अन्न सब्सक्राइब माड्कोळ्ळि, वीडियो ओंदु लाइक माडि, निमगे यावदे टापिक मेले वीडियो बेकंतंद्रू कमेंट नल्लि हेळि, नावु आ ओंदु टापिक मेले वीडियो माड्ता इद्दीवि। नडिरे आगिद्रे शुरु माडोण। ಇವೆಲ್ಲ ಕ್ವೆಶನ್ಗಳನ್ನು ನೀವು ಇದಿಷ್ಟನ್ನು ಓದಿದರೆ ನೀವು ಆರಾಮಾಗಿ ಪಾಸ್ ಆಗೇ ಆಗ್ತೀರಾ। 50 ಅಂಕಗಳಿಗೆ ನೀವು ಏನು ಕೊರತೆ ಇಲ್ಲ, ಏನು ಚಿಂತೆ ಇಲ್ಲ, ಆರಾಮಾಗಿ ನೀವು ತೆಗೆದುಕೊಂಡೇ ಕೊಳ್ತೀರಾ। ಯಾಕಂತಂದರೆ ಇವನಿಷ್ಟು ಓದಿದಾಗ ನೀವು 1 ಮತ್ತು 2 ಅಂಕದ ಪ್ರಶ್ನೆಗಳು ಆರಾಮಾಗಿ ಕವರ್ ಆಗುತ್ತೆ। ಹೇಗಂತಂದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ। ಇದರಲ್ಲಿಯೇ ಮತ್ತೆ 1 ಅಂಕದ ಯಾವುದಾದ್ರೂ ಎಮ್ ಸಿ ಕ್ಯೂ ಪ್ರಶ್ನೆಯಲ್ಲಿ ಈಗ ಜೈನ ಧರ್ಮದ ಸ್ಥಾಪಕ ಯಾರು, ಈ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಗಳು ಬಂದೇ ಬರ್ತವೆ। ಇಷ್ಟನ್ನು ಓದ್ಕೊಳ್ಳಿ। ಸಮುದ್ರಗುಪ್ತನ ದಿಗ್ವಿಜಯಗಳು, ಈಗ ಗುಪ್ತರ ಮೇಲೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಬಂದೇ ಬರ್ತವೆ, ಈ ರೀತಿಯಾಗಿ ಬರ್ತವೆ। ಇವುಗಳನ್ನೆಲ್ಲ ನೀವು ಓದಲೇಬೇಕು। ಇವಿಷ್ಟು ಓದಿದರೆ ಆರಾಮಾಗಿ ನೀವು ಪಾಸ್ ಆಗಿ ಆಗ್ತೀರಿ। ಏನು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ವಿಷಯನೇ ಅಲ್ಲ, ಇತಿಹಾಸ ತುಂಬಾ ಈಸಿ। ಇವುಗಳನ್ನೆಲ್ಲ ನೀವು ಬರೆದುಕೊಳ್ಳಿ, ಮೊದಲು ಬರೆದುಕೊಳ್ಳಿ। ಇವೇಷ್ಟು ಪ್ರಶ್ನೆಗಳನ್ನ ಓದಿದರೆ ನೀವು ಆರಾಮಾಗಿ ಪಾಸ್ ಆಗ್ತೀರ। ಥಾಳಿಕೂಟ ಕದನದ ಕಾರಣ ಮತ್ತು ಪರಿಣಾಮ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣನವರ ಜೀವನ ಮತ್ತು ಸಾಮಾಜಿಕ ಸುಧಾರಣೆಗಳನ್ನ ವಿವರಿಸಿ। ಈ ಒಂದು ನೋಡಿ, ಇಲ್ಲಿ ನಾನು ಹೈಲೈಟ್ ಮಾಡಿ ತೋರಿಸ್ಬೇಕು ಇದನ್ನ। ಈ ಒಂದು ಪ್ರಶ್ನೆಯಲ್ಲಿ ಈ 3 ಪ್ರಶ್ನೆಗಳಿದ್ದಾವೆ, 1, 2, 3, 4 ಇದ್ದಾವೆ। 4ರಲ್ಲಿ ಒಂದೊಂದು ಖಚಿತವಾಗಿ ಬರಲೇಬೇಕು। ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ಮೊಹಮ್ಮದ್ ಗವಾನನ ಸಾಧನೆಗಳು, ರಾಜಾರಾಮ್ ಮೋಹನ್ ರಾಯ್, ಇಲ್ಲಿನೂ ಸಹ 1 ಪ್ರಶ್ನೆ ಖಚಿತ। ರಾಜಾರಾಮ್ ಮೋಹನ್ ರಾಯ್, ದಾನಂದ ಸರಸ್ವತಿ ಮತ್ತು ಸ್ವಾಮಿ ವಿವೇಕಾನಂದರು, ಈ 3 ಜನರಲ್ಲಿ 1 ಪ್ರಶ್ನೆ ಬರಲೇಬೇಕು, ಹೌದು। ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು, ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ವಿವರಿಸಿ। ಇದು ನೀವು ಕಣ್ಣು ಮುಚ್ಚಿ ಓದಲೇಬೇಕು, ಇದು ಖಂಡಿತವಾಗಲೂ ಬರ್ತಕ್ಕಂಥ ಪ್ರಶ್ನೆ। ನಾನು ಲೆಟ್ರಲ್ಲಿ ಹೇಳ್ತಾ ಇದ್ದೇನೆ, ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬರಲೇಬೇಕು ಪ್ರಶ್ನೆ, ಹೌದು। ಇನ್ನು 10 ಅಂಕದ ಪ್ರಶ್ನೆಗಳನ್ನ ನೋಡೋಣ। ಸಿಂಧು ನಾಗರಿಕತೆಯ ಲಕ್ಷಣ, 10 ಅಂಕದ ಪ್ರಶ್ನೆಯನ್ನು ಕೇಳಲಿಲ್ಲ ಅಂತಂದರೂ ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೇಳಲೇಬೇಕು। ಏನಾವೇನು ಪಾಯಿಂಟ್ಸ್ ತುಂಬ ಇಲ್ಲ, ನೀವು ಆರಾಮಾಗಿ ಬರೀರಿ, ಓದ್ಕೊಳ್ಳಿ। ಇನ್ನು ಗುಪ್ತರ ಕಾಲದ ಯುಗವನ್ನು ಸುವರ್ಣ ಯುಗ ಅಂತ ಏಕೆ ಕರೀತಾರೆ, ಫಿಕ್ಸ್ ಕ್ವೆಶನ್, ಬರಲೇಬೇಕು। ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು, ಏನಾದರೂ ಈ ರೀತಿ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಮೇಲೆ 10 ಅಂಕಗಳ ಪ್ರಶ್ನೆಯನ್ನು ಕೇಳಿದಾಗ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ। ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು, ಮಧ್ಯಕಾಲೀನ ಇತಿಹಾಸದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ। ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿ, ಫಿಕ್ಸ್ ಪ್ರಶ್ನೆ। ಕೃಷ್ಣದೇವರಾಯನ ಸಾಧನೆ, ಅಕ್ಬರ್ನ ಸಾಧನೆ, ಕರ್ನಾಟಕ ಯುಕ್ತಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ ಇಂಪಾರ್ಟೆಂಟ್ ಕ್ವೆಶನ್, ವಿಶ್ವೇಶ್ವರಯ್ಯನವರ ಪ್ರಶ್ನೆ ಫಿಕ್ಸ್ ಕ್ವೆಶನ್, ಭಾರತದ ರಾಷ್ಟ್ರೀಯ ಚಳವಳಿ ಇದು ಒಂದು ಕಣ್ಣು ಮುಚ್ಚಿ ಓದಲೇಬೇಕು, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ, ಇವೆಲ್ಲ ಕ್ವೆಶನ್ಗಳನ್ನು ನೀವು ಓದಿದರೆ ಆರಾಮಾಗಿ ಪಾಸ್ ಆಗಿ ಆಗ್ತಾರೆ। ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಒಂದು ಲೈಕ್ ಮಾಡಿ। ಇದೇ ರೀತಿ ನಿಮ್ಗೆ ಯಾವುದೇ ರೀತಿ ವೀಡಿಯೋ ಬೇಕಂತಂದ್ರೆ ನಾನು ಕಮೆಂಟ್ನಲ್ಲಿ ಜಸ್ಟ್ ಕಮೆಂಟ್ ಮಾಡಿ ಹೇಳಿ, ನಾನು ಆ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಾ ಇದ್ದೇನೆ। ನಡೆಯಾಗಿದ್ದರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ। ಧನ್ಯವಾದ ಸ್ನೇಹಿತರೆ।